रणभीकर प्रवाहद बेन्नल्ले भयंकर भूकंप 7.2 तीव्रतेय भूकंपक्के उक्किद समुद्र मुळुगुव भीतियल्ली द्वीप 5 दिन रणमळे कर्नाटकक्के प्रवाह भीति आ द्वीपद मेले केरळि केंडामंडलवाद सागर भूकंपद बेन्नल्ले सुनामिय हाई अलर्ट सुनामी अब्बरिसिद्रे आग संभविसुत्ता दोड्ड अनाहुत इदै होत्तिन स्पेशल स्टोरी समुद्र भूकंप रणभीकर प्रवाहद बेन्नल्ले भयंकर भूकंप तीव्रते कंपन के उक्किद समुद्र मुळुगिद द्वीप दिन रणमळे कर्नाटक के प्रवाह भीति समुद्र भूकंप जगत्तिन हलवडे वरुणन रणार्भट ಬಿರಿಯುತ್ತಿದೆ ಭೂಮಿ ಉಕ್ಕೇರುತ್ತಿದೆ ಸಮುದ್ರದ ರಕ್ಕಸಾಲೆಗಳು ಎಲ್ಲಿ ನೋಡಿದ್ರೂ ಜಲಸ್ಫೋಟ ಪ್ರವಾಹದ ಪ್ರಕೋಪಕ್ಕೆ ತತ್ತರಿಸಿದ ದೇಶಗಳು ವರುಣನ ಉಗ್ರಾವತಾರಕ್ಕೆ ಬೆಚ್ಚಿಬಿದ್ದ ಜನ ವರುಣಾರ್ಭಟದ ಹೊಡೆತಕ್ಕೆ ಕುಸಿದ ಬೆಟ್ಟಗುಡ್ಡಗಳು ಮತ್ತೆ ಮನುಕುಲದ ವಿರುದ್ಧ ಕೇರಳಿ ಕೆಂಡಾಮಂಡಲವಾದ ಪ್ರಕೃತಿ ರಣರಣ ಮಳೆ ಪ್ರವಾಹದ ಪ್ರಕೋಪಕ್ಕೆ ಸಿಲುಕಿ ನರಳಾಡಿದ ಜನ ದೇಶ ದೇಶವನ್ನೇ ಜಲಸಮಾಧಿ ಮಾಡಿದ ಜಲರಾಕ್ಷಸ ಇದೀಗ ಈ ಪ್ರಾಕೃತಿಕ ವಿಕೋಪಗಳ ನಡುವೆಯೇ ಸಮುದ್ರ ಭೂಕಂಪ ಆರ್ಭಟ ಮಾಡುತ್ತಿದೆ ರಣಭೀಕರ ಪ್ರವಾಹದ ಬೆನ್ನಲ್ಲೇ ಭಯಂಕರ ಭೂಕಂಪ ಅಬ್ಬರಿಸುತ್ತಿದೆ 7.2 ತೀವ್ರತೆಯ ಕಂಪನಕ್ಕೆ ಸಮುದ್ರ ಉಕ್ಕೇರಿ ಹರಿಯುತ್ತಿದೆ ಜಲಾಸುರಣ ಆರ್ಭಟಕ್ಕೆ ದ್ವೀಪವೇ ಮುಳುಗಿ ಹೋಗುವ ಭೀತಿ ಎದುರಾಗಿದೆ ಸಮುದ್ರದ ಒಡಲಾಳದಲ್ಲಿ ಉಂಟಾದ ಕಂಪನ ಜನರ ಬದುಕನ್ನೇ ಹೈರಾಣಾಗಿ ಮಾಡಿಬಿಟ್ಟಿದೆ ಇನ್ನು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜಲಸ್ಫೋಟ ಹೆಚ್ಚಾಗುತ್ತಿದೆ ಕರಾವಳಿ ಮಲೆನಾಡು ಬಯಲುಸೀಮೆಯಲ್ಲಿ ನದಿ ಹಳ್ಳ ಕೊಳ್ಳಗಳು ಉಕ್ಕೇರಿ ಹರಿದು ರಣಾರ್ಭಟ ತೋರಿಸುತ್ತಿವೆ ಮತ್ತೆ ಕರ್ನಾಟಕಕ್ಕೆ ಪ್ರವಾಹ ಭೀತಿ ಎದುರಾಗಿದೆ ಜಗತ್ತಿನ ಹಲವು ದೇಶಗಳಲ್ಲಿ ಪ್ರವಾಹದ ಶರವೇಗಕ್ಕೆ ಜನ ನಲುಗಿ ಹೋಗಿದ್ದಾರೆ ಜಲಸ್ಫೋಟಕ್ಕೆ ಪ್ರಾಣಿಗಳು ಮೂಕರೋಧನೆ ಅನುಭವಿಸುತ್ತಿವೆ ಕಟ್ಟಡಗಳು ಜಲಸಮಾಧಿ ಆಗ್ತಿವೆ ಪ್ರವಾಹದ ಅಲೆಯ ರಭಸಕ್ಕೆ ಜನ ಕೊಚ್ಚಿ ಹೋಗುತ್ತಿದ್ದಾರೆ ಮಳೆಯ ರಣವೇಗದ ದಾಳಿಗೆ ಜನ ಈಗಾಗಲೇ ಕಂಗಾಲಾಗಿ ಹೋಗಿದ್ದಾರೆ ಈ ನಡುವೆಯೇ ಸಮುದ್ರಾಸುರ ಮತ್ತೆ ಕೆರಳಿ ಕೆಂಡಾಮಂಡಲವಾಗಿದ್ದಾರೆ ಸಮುದ್ರದ ರಕ್ಕಸಾಲೆಗಳ ಹೊಡೆತಕ್ಕೆ ಆ ಒಂದು ದ್ವೀಪವೇ ನಲುಗಿ ಹೋಗಿದೆ ಆ ಒಂದು ಸಮುದ್ರದ ಪ್ರಕೋಪಕ್ಕೆ ಆ ಇಡೀ ದ್ವೀಪವೇ ತತ್ತರಿಸಿ ಹೋಗಿದೆ ಸಾಗರ ಸೈತಾನನ ರೂಪ ತಾಳಿದೆ ಸಮುದ್ರದಲ್ಲಿ ಉಂಟಾದ ಕಂಪನಕ್ಕೆ ಶೇಕ್ ಶೇಕಾದ ಆ ದ್ವೀಪವೇ ಪಪುವಾ ನ್ಯೂಗಿನಿ ಪಪುವಾ ನ್ಯೂಗಿನಿ ದ್ವೀಪದಲ್ಲಿ ಅಲೆಗಳ ಅಟ್ಟಹಾಸ ಎಂಬತ್ತೈದು ಕಿಲೋಮೀಟರ್ ಆಳದವರೆಗೆ ಕಂಪಿಸಿದ ಭೂಮಿ ದಕ್ಷಿಣ ಪೆಸಿಫಿಕ್ ದ್ವೀಪ ರಾಷ್ಟ್ರ ಪಪುವಾ ನ್ಯೂಗಿನಿ ಜಗತ್ತಿನ ಎರಡನೇ ಅತಿ ದೊಡ್ಡ ದ್ವೀಪ ಎಂದೇ ಪ್ರಸಿದ್ಧಿಯಾಗಿದೆ ಈ ದ್ವೀಪ ಮಲೆನೇಷ್ಯಾದಲ್ಲಿ ಸ್ಥಿತವಾಗಿದೆ ಈಗ ಇದೇ ದ್ವೀಪವೇ ಸಮುದ್ರಾಸುರನ ಕಡುಕೋಪಕ್ಕೆ ಹೈರಾಣಾಗಿಬಿಟ್ಟಿದೆ ಇದೇ ದ್ವೀಪದಲ್ಲಿಯೇ 7.2 ತೀವ್ರತೆಯ ಭೂಕಂಪ ದಾಖಲಾಗಿದೆ 7.2 ತೀವ್ರತೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿ ಸಾಗರದ ಅಲೆಗಳು ಶರವೇಗದ ದಾಳಿ ಮಾಡಿರಬಹುದು ಅಂತ ಇದೇ ಭೂಕಂಪಕ್ಕೆ ಕ್ಷಣಕಾಲ ಇಲ್ಲಿನ ಜನ ಬಳಲಿ ಬೆಂಡಾಗಿಬಿಟ್ರು ಈ ಭೂಕಂಪ ಸಂಭವಿಸಿದಾಗ ಒಂದಲ್ಲ ಎರಡಲ್ಲ
ಬರೋಬ್ಬರಿ 85 ಕಿಲೋಮೀಟರ್ ಆಳದವರೆಗೂ ಭೂಮಿ ಕಂಪಿಸಿದೆ ಅಂದ್ರೆ ಸಾಗರದ ಆಳದಲ್ಲಿ ಉಂಟಾದ ಕಂಪನ ಎಷ್ಟು ಪ್ರಬಲವಾಗಿದೆ ಅಂತ ಅದರಲ್ಲೇ ಗೊತ್ತಾಗುತ್ತೆ ಮುನ್ನೂರು ಕಿಲೋಮೀಟರ್ ವ್ಯಾಪ್ತಿವರೆಗೆ ಸುನಾಮಿ ಅಲರ್ಟ್ ಪಪುವಾ ನ್ಯೂಗಿನಿಯಲ್ಲಿ 7.2 ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿದ್ದು ಅದು ಭೂಕಂಪದ ಶಾಕ್ ಮಾತ್ರ ಕೊಟ್ಟಿಲ್ಲ ಇದರ ಬೆನ್ನಲ್ಲೇ ಸುನಾಮಿಯ ಶಾಕ್ ಕೂಡ ಕೊಟ್ಟಿದೆ ಎಸ್ ಪಪುವಾ ನ್ಯೂಗಿನಿಯಲ್ಲಿ ಸಾಗರದ ಆಳದಲ್ಲಿ ಕಂಪನವಾದ ಬೆನ್ನಲ್ಲೇ ಹವಾಮಾನ ಇಲಾಖೆ ಸುನಾಮಿಯ ಎಚ್ಚರಿಕೆ ನೀಡಿದೆ ಅದು ಕೂಡ 1-2 ಕಿಲೋಮೀಟರ್ ಗೆ ಮಾತ್ರವಲ್ಲ ಬರೋಬ್ಬರಿ 300 ಕಿಲೋಮೀಟರ್ ವ್ಯಾಪ್ತಿವರೆಗೂ ಸುನಾಮಿಯ ಹೈ ಅಲರ್ಟ್ ನೀಡಲಾಗಿದೆ ಸೋಲಮನ್ ದ್ವೀಪದ ಕರಾವಳಿ ತೀರಕ್ಕೆ ಸುನಾಮಿ ಅಪ್ಪಳಿಸಬಹುದು ಅಂತ ಎಚ್ಚರಿಕೆ ನೀಡಲಾಗಿದೆ ಸುನಾಮಿ ಈ ಹೆಸರನ್ನ ಕೇಳಿದ್ರೇನೇ ಸಾಕು ಕಿವಿ ನೆಟ್ಟಗಾಗ್ಬಿಡುತ್ತೆ ಹೃದಯದಲ್ಲಿ ಸಣ್ಣ ಮಟ್ಟಿಗಿನ ನಡುಕ ಶುರುವಾಗುತ್ತೆ ಎದೆ ಝಲ್ ಎನ್ನುತ್ತೆ ಸುನಾಮಿಯ ರುದ್ರತಾಂಡವ ನೋಡಿದ್ರೆ ಎಂಥವರ ಗುಂಡಿಗೆ ಆದರೂ ನಡುಗುತ್ತೆ ಸಮುದ್ರದ ಅಲೆಗಳ ರಣಕೇಕಿಗೆ ಸಿಕ್ಕಿದ್ದೆಲ್ಲ ಸ್ವಾಹ ಆಗ್ಬಿಡುತ್ತೆ ಸುನಾಮಿಯ ಪ್ರಬಲ ಹೊಡೆತಕ್ಕೆ ದೇಶ ದೇಶಗಳ ಛಿದ್ರ ಛಿದ್ರವಾದ ಉದಾಹರಣೆಗಳು ನಮ್ಮ ಕಣ್ಮುಂದೆಯೇ ಇವೆ ಸುನಾಮಿಯ ಕರಾಳ ನರ್ತನಕ್ಕೆ ಜನರ ಜೀವನವೇ ನರಕವಾಗ್ಬಿಡುತ್ತೆ ಈಗಲೂ ಸುನಾಮಿಯ ಅಲರ್ಟ್ ನೀಡಲಾಗಿದ್ದು ಒಂದು ವೇಳೆ ಸುನಾಮಿ ಏನಾದರೂ ಸಂಭವಿಸಿದ್ರೆ ಕೇವಲ ಪಪುವಾ ನ್ಯೂಗಿನಿ ಮಾತ್ರವಲ್ಲ ಸುತ್ತಮುತ್ತಲಿನ ಪ್ರದೇಶಗಳಿಗೂ ಕಂಟಕ ಕಟ್ಟಿಟ್ಟ ಬುತ್ತಿ ಪಪುವಾ ನ್ಯೂಗಿನಿಯಲ್ಲಿ ಈ ರೀತಿ ಭೂಕಂಪ ಸಂಭವಿಸುತ್ತಾ ಇರೋದು ಇದೇ ಮೊದಲೇನಲ್ಲ ಪ್ರತಿ ಬಾರಿ ಈ ರೀತಿ ಭೂಕಂಪ ಸಂಭವಿಸುತ್ತಾನೆ ಇರುತ್ತೆ ಈ ದೃಶ್ಯ ನೋಡಿ ಭೂಕಂಪದ ತೀವ್ರತೆಗೆ ಯಾವ ರೀತಿ ಕಟ್ಟಡ ಕುಸಿದು ಬಿದ್ದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಇದಕ್ಕಿಂತಲೂ ಪ್ರಬಲವಾದ ಭೂಕಂಪ ಇಲ್ಲಿ ಸಂಭವಿಸಿದೆ ಎರಡು ಸಾವಿರದ 18 ರ ಭೂಕಂಪದಲ್ಲಿ 160 ಜನ ಸಾವು ಎರಡು ಸಾವಿರದ 16 ರಲ್ಲೊಮ್ಮೆ ಪಪುವಾ ನ್ಯೂಗಿನಿಯಲ್ಲಿ ಪ್ರಬಲ ಭೂಕಂಪ ಸಂಭವಿಸಿತ್ತು ಬರೋಬ್ಬರಿ 7.9 ತೀವ್ರತೆಯಲ್ಲಿ ಭೂಕಂಪ ಉಂಟಾಗಿತ್ತು ಆಗಲೂ ಕೂಡ ಸುನಾಮಿಯ ಎಚ್ಚರಿಕೆ ನೀಡಲಾಗಿತ್ತು ಪಪುವಾ ನ್ಯೂಗಿನಿ ಹಾಗೂ ಸೋಲಮನ್ ದ್ವೀಪ ಇಂಡೋನೇಷ್ಯಾ ದ್ವೀಪ ಸೇರಿದಂತೆ ಇತರೆ ದ್ವೀಪಗಳ ಕರಾವಳಿ ತೀರಕ್ಕೆ ಸುನಾಮಿ ಅಪ್ಪಳಿಸಬಹುದು ಅಂತ ಎಚ್ಚರಿಕೆ ನೀಡಲಾಗಿತ್ತು ಆಗ 75 ಕಿಲೋಮೀಟರ್ ಆಳದವರೆಗೆ ಭೂಕಂಪ ಸಂಭವಿಸಿತ್ತು ಹಾಗೆ 2018 ಫೆಬ್ರವರಿಯಲ್ಲಿ ಪಪುವಾದಲ್ಲಿ 7.5 ತೀವ್ರತೆಯ ಭೂಕಂಪ ರಿಕ್ಟರ್ ಮಾಪನದಲ್ಲಿ ದಾಖಲಾಗಿತ್ತು ಈ ಪ್ರಬಲ ಭೂಕಂಪನದ ದಾಳಿಗೆ ಬರೋಬ್ಬರಿ 160 ಜನ ಪ್ರಾಣ ಕಳೆದುಕೊಂಡಿದ್ದರು ಅದರ ನಂತರ ಅದೇ ವರ್ಷ ಮಾರ್ಚ್ ತಿಂಗಳಲ್ಲಿ 6.0 ತೀವ್ರತೆಯಲ್ಲಿ ಭೂಕಂಪ ಪ್ರಹಾರ ಮಾಡಿತ್ತು ಆಗ 11 ಜನ ಉಸಿರು ಚೆಲ್ಲಿದ್ದರು ಪಪುವಾದಲ್ಲಿ ಭೂಕಂಪ ಇಂಡೋನೇಷ್ಯಾದಲ್ಲಿ ಪ್ರಕೋಪ ಪಪುವಾದಲ್ಲಿ 28 ಜುಲೈ 2015 ರಲ್ಲಿ 7.0 ತೀವ್ರತೆಯಲ್ಲಿ ಭೂಕಂಪ ದಾಖಲಾಗಿತ್ತು ಇದು ಇಂಡೋನೇಷ್ಯಾ ದ್ವೀಪದ ಮೇಲೆ ಪ್ರಭಾವ ಬೀರಿತು ಸಮುದ್ರದ ರಣರಣ ಅಲೆಗಳು ಒಮ್ಮೆಲೆ ಆರ್ಭಟಿಸಿತ್ತು ಇಂಡೋನೇಷ್ಯಾದಲ್ಲಿ ಏನಾದರೂ ಭೂಕಂಪದ ಪ್ರಭಾವ ಬೀರ್ತು ಅಂದ್ರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಅಲ್ಲಿ ಸಣ್ಣ ಮಟ್ಟಿಗೆ ಸಮುದ್ರ ಕಂಪಿಸಿದ್ರೂ ದೊಡ್ಡ ಮಟ್ಟಿಗಿನ ಹಾನಿ ಉಂಟಾಗುತ್ತೆ ಅತಿ ದೊಡ್ಡ ಮಟ್ಟಿಗಿನ ಜಲಸ್ಫೋಟವಾಗುತ್ತೆ 2004 ರಲ್ಲಿ ಇಡೀ ಜಗತ್ತು ಕಂಡು ಕೇಳರಿಯದ ರಣಾರ್ಭಟದ ಸುನಾಮಿ ದಾಳಿ ಮಾಡಿತ್ತು ಇದೇ ಇಂಡೋನೇಷ್ಯಾದ ದ್ವೀಪದಲ್ಲಿಯೇ ಉಂಟಾದ ಭೂಕಂಪದಿಂದ ಸಮುದ್ರ ರಾಕ್ಷಸ ಕೇರಳಿ ಕೆಂಡಾಮಂಡಲವಾಗಿದ್ದ ಇದೇ ಸಮುದ್ರಾಸುರ ಸುನಾಮಿಯ ರೂಪ ಪಡೆದು ದೊಡ್ಡ ದೊಡ್ಡ ದೇಶಗಳನ್ನೇ ನಲುಗಿಸಿದ್ದ ಸುನಾಮಿಯ ರಣವೇಗದ ಆಕ್ರಮಣಕ್ಕೆ ಬರೋಬ್ಬರಿ 2,26,000 ಜನ ಪ್ರಾಣ ಕಳೆದುಕೊಂಡಿದ್ದರು ಹೀಗೆ ಪಪುವಾ ದ್ವೀಪದಲ್ಲಿ ಭೂಕಂಪನವಾದರೆ ಅದು ಸುತ್ತಮುತ್ತಲಿನ ದ್ವೀಪಗಳ ಮೇಲೂ ಪ್ರಭಾವ ಬೀರುತ್ತೆ ಹೀಗೆ ಪಪುವಾ ದ್ವೀಪದ ಸಮುದ್ರದಾಳದಲ್ಲಿ ಉಂಟಾದ ಕಂಪನ ಅಬ್ಬರಿಸಿ ಆರ್ಭಟಿಸಿ ಎಲ್ಲವನ್ನು ಛಿದ್ರ ಛಿದ್ರ ಮಾಡಿಬಿಡುತ್ತೆ ಚೀನಾದಲ್ಲಿ ರಕ್ಕಸ ರೂಪ ತಾಳಿದ ವರುಣ ಇದು ಪಪುವಾ ದ್ವೀಪದ ಕಥೆಯಾದರೆ
ಡ್ರ್ಯಾಗನ್ ರಾಷ್ಟ್ರ ಚೀನಾದಲ್ಲಿಯೂ ಸಮುದ್ರಾಸುರನ ಅಟ್ಟಹಾಸಕ್ಕೆ ಇಡೀ ದೇಶವೇ ನಲುಗಿ ಹೋಗಿದೆ. ಕಳೆದ 2 ತಿಂಗಳಿನಿಂದ ಡ್ರ್ಯಾಗನ್ ರಾಷ್ಟ್ರ ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ. ಪ್ರವಾಹದ ಆರ್ಭಟಕ್ಕೆ ಡ್ರ್ಯಾಗನ್ ರಾಷ್ಟ್ರ ಸಂಪೂರ್ಣ ಛಿದ್ರ ಛಿದ್ರವಾಗಿದೆ. ಪ್ರವಾಹದ ರಣರಕ್ಕಸ ದಾಳಿಗೆ ಬರೋಬ್ಬರಿ 25 ಕೋಟಿ ಜನ ಬೀದಿಗೆ ಬಿದ್ದಿದ್ದಾರೆ. ತಮ್ಮ ಕನಸಿನ ಸೂರನ್ನ ಕಳೆದುಕೊಂಡು ಜನ ಬೀದಿಪಾಲಾಗಿದ್ದಾರೆ. ಇನ್ನು ಚೀನಾದಲ್ಲಿ ಅಪಾಯದ ಅಂಚಿನಲ್ಲಿರುವ ನದಿಗಳ ಸಂಖ್ಯೆ ಕೇಳಿದ್ರೆ ನೀವೇ ಒಮ್ಮೆ ಬೆಚ್ಚಿ ಹೋಗ್ತೀರಾ. ಡ್ರ್ಯಾಗನ್ ನೆಲದಲ್ಲಿ ಬರೋಬ್ಬರಿ 433 ನದಿಗಳ ನೀರು ಅಪಾಯದ ಮಟ್ಟ ಮೀರಿ ಹರಿತಿದೆ. ಇದರಿಂದ ಕ್ಷಣ ಕ್ಷಣಕ್ಕೂ ಚೀನಿಯರಲ್ಲಿ ಆತಂಕ ಆವರಿಸಿದೆ. ಈ ನದಿಗಳು ಉಕ್ಕಿ ಹರಿದ್ರೆ ಚೀನಾ ಜನರ ಜೀವನ ಸಂಪೂರ್ಣ ಬರ್ಬಾದಾಗಲಿದೆ. ಹಾಗೆ ಜಗತ್ತಿನಲ್ಲೇ ಸುಪ್ರಸಿದ್ಧವಾದ ತ್ರೀ ಗಾರ್ಜಸ್ ಡ್ಯಾಮ್ ಅಪಾಯದ ಅಂಚಿನಲ್ಲಿದ್ದು ನೀರಿನ ಅಲೆಗಳು ರಣಕೇಕೆ ಹಾಕ್ತಿವೆ. ಒಂದು ವೇಳೆ ಆ ಡ್ಯಾಮ್ ಏನಾದರೂ ಒಡೆದ್ರೆ ಬರೋಬ್ಬರಿ 40 ಕೋಟಿ ಜನರಿಗೆ ಕಂಟಕ ಕಟ್ಟಿಟ್ಟ ಬುತ್ತಿ. ಚೀನಾದ ಇತಿಹಾಸದಲ್ಲಿಯೇ ಎರಡನೇ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ಪ್ರವಾಹ ಪರಿಸ್ಥಿತಿ ಉದ್ಭವವಾಗಿದೆ. ಸಂಪೂರ್ಣ ಡ್ರ್ಯಾಗನ್ ರಾಷ್ಟ್ರವೇ ಪ್ರವಾಹದ ರಣಾರ್ಭಟಕ್ಕೆ ಹೈರಾಣಾಗಿಬಿಟ್ಟಿದೆ. 1 ಕೋಟಿಯಲ್ಲ 2 ಕೋಟಿಯಲ್ಲ ಬರೋಬ್ಬರಿ 25 ಕೋಟಿ ಜನರು ಸೂರಿಲ್ಲದೆ ಅತಂತ್ರರಾಗಿದ್ದಾರೆ. ಇವರೆಲ್ಲರ ಬದುಕು ಚಿಂದಿ ಚಿಂದಿಯಾಗಿದೆ. ಇನ್ನು ಚೀನಾದ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ 433 ನದಿಗಳಲ್ಲಿ 33 ನದಿಗಳು ಐತಿಹಾಸಿಕ ಗರಿಷ್ಠ ಮಟ್ಟ ಏರಿದೆ. 109 ನದಿಗಳು ನೀರಿನ ಸುರಕ್ಷತೆಯ ಮಟ್ಟವನ್ನು ಮೀರಿದೆ ಅಂತ ಚೀನಾದ ಜಲಸಂಪನ್ಮೂಲ ಇಲಾಖೆ ಹೇಳಿದೆ. ಯಾಂಗ್ವೆ ನದಿ ಹಾಗೂ ಪೋಯಾಂಗ್ ನದಿ ಉದ್ದಕ್ಕೂ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ಚೀನಾ ಸರ್ಕಾರ ರೆಡ್ ಅಲರ್ಟ್ ಘೋಷಿಸಿದೆ. ಡ್ರ್ಯಾಗನ್ ರಾಷ್ಟ್ರದಲ್ಲಿ ಪ್ರವಾಹ ಉಂಟಾದಾಗಿನಿಂದಲೂ ಚೀನಾ ಸಂಪೂರ್ಣ ತತ್ತರಿಸಿ ಹೋಗಿದೆ. ಪ್ರವಾಹದ ರಣಕೇಕಿಗೆ ಎಲ್ಲ ಕ್ಷೇತ್ರಗಳಲ್ಲೂ ನಷ್ಟ ಉಂಟಾಗಿದೆ. ಇಲ್ಲಿವರೆಗೂ ಚೀನಾದಲ್ಲಿ ಬರೋಬ್ಬರಿ 800 ಕೋಟಿಗೂ ಹೆಚ್ಚು ನಷ್ಟವಾಗಿದೆ ಅಂತ ಅಂದಾಜಿಸಲಾಗಿದೆ. ಚೀನಾದಲ್ಲಿ ಪ್ರವಾಹದ ಬೆನ್ನಲ್ಲೇ ಭೂಕಂಪನದ ಅಬ್ಬರ. ಪ್ರವಾಹದ ಆರ್ಭಟದ ನಡುವೆಯೇ ಚೀನಾಗೆ ಮತ್ತೊಂದು ಗಂಡಾಂತರ ಎದುರಾಗಿದೆ. ಅದುವೇ ಭೂಕಂಪ. ಕಳೆದ ಕೆಲ ದಿನಗಳ ಹಿಂದೆ ಚೀನಾದಲ್ಲಿ ಪ್ರಬಲ ಭೂಕಂಪನವಾಗಿದೆ. ರಿಕ್ಟರ್ ಮಾಪನದಲ್ಲಿ 5.1 ಭೂಕಂಪನದ ತೀವ್ರತೆ ದಾಖಲಾಗಿದೆ. ಸುಮಾರು 10 ಕಿಲೋಮೀಟರ್ ಆಳದವರೆಗೂ ಇದರ ಎಫೆಕ್ಟ್ ಇತ್ತು. ಅದೆಷ್ಟೋ ಮನೆಗಳು ಭೂಕಂಪನದ ಹೊಡೆತಕ್ಕೆ ಶೇಕ್ ಶೇಕ್ ಆಗಿದ್ದು ಜನ ಫುಲ್ ಭಯಭೀತರಾಗಿದ್ದಾರೆ. ಇದು 1976 ಕರಾಳ ಭೂಕಂಪನವನ್ನ ನೆನಪಿಸುವಂತಿತ್ತು ಅಂತ ತಜ್ಞರು ಹೇಳಿದ್ದಾರೆ. ಇದು ಜಗತ್ತಿನ ಕಥೆಯಾದ್ರೆ ಭಾರತದಲ್ಲಿಯೂ ಕೂಡ ವರುಣಾಸುರ ರಕ್ಕಸ ರೂಪ ತಾಳಿದ್ದಾನೆ. ಅದರಲ್ಲೂ ಉತ್ತರ ಭಾರತವಂತೂ ಸಂಪೂರ್ಣ ಪ್ರಳಯದಲ್ಲೇ ಬಂಧಿಯಾಗಿದ್ದು ಅಲ್ಲಿನ ನದಿಗಳು ರಕ್ಕಸ ರೂಪ ತಾಳಿವೆ. ಆರ್ಭಟಕ್ಕೆ ತತ್ತರಿಸಿದ್ವ ಅಸ್ಸಾಂ ಬಿಹಾರ್ ಮುಂಬೈ ನದಿಗಳ ರಕ್ಕಸ ರೂಪಕ್ಕೆ ನಲುಗಿ ಹೋದ್ವ ಆ ಎರಡು ರಾಜ್ಯಗಳು. ಮೂಕ ಪ್ರಾಣಿಗಳ ಮೇಲೂ ಪ್ರಕೋಪ ಬೀರ್ತಾ ಇದೆಯಾ ಮರಣ ಮಳೆ, ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ನ ನಂತರ. ಡೋಂಟ್ ವರಿ, ಕೊರೋನಾ ಆರ್ಭಟ, ಇನ್ನೊಂದ್ ಕಡೆ ಜಲಸ್ಫೋಟ, ಇವೆರಡರಿಂದಲೂ ಉತ್ತರ ಭಾರತ ಸಂಪೂರ್ಣ ನಲುಗಿ ಹೋಗಿದೆ. ವರುಣನ ದಾಳಿಗೆ ತತ್ತರಿಸಿ ಹೋದ್ವ ಅಸ್ಸಾಂ ಬಿಹಾರ್ ಮುಂಬೈ, ನದಿಗಳ ರಕ್ಕಸ ನರ್ತನ, ಸಮುದ್ರಾಸುರರ ರಣಾರ್ಭಟ ಯಾವ ರೀತಿ ಇದೆ, ಪ್ರಳಯದ ಚಕ್ರ ವ್ಯೂಹದಲ್ಲಿಯೇ ಬಂಧಿಯಾಗಿದೆಯಾ ಉತ್ತರ ಭಾರತ, ಈ ಬಗ್ಗೆ ವರದಿ ಎಳೆದ ನೋಡಿ. ಪ್ರಳಯ ವ್ಯೂಹದಲ್ಲಿ ಬಂಧಿಯಾದ ಉತ್ತರ ಭಾರತ, ವರುಣನ ದಾಳಿಗೆ ನಲುಗಿದ ಅಸ್ಸಾಂ ಬಿಹಾರ. ಅಸ್ಸಾಂನಲ್ಲಿ ಕಳೆದ 2 ತಿಂಗಳಿನಿಂದ ಪ್ರವಾಹದ ಪ್ರಕೋಪ ಜೋರಾಗಿದೆ. ಎಡೆಬಿಡದೆ ಸುರಿಯುತ್ತಿರೋ ಮಳೆಗೆ ಅಸ್ಸಾಂ ರಾಜ್ಯದ ಬಹುತೇಕ ಪ್ರದೇಶಗಳು ಜಲಸಮಾಧಿಯಾಗಿದೆ. ಇಲ್ಲಿವರೆಗೂ ಪ್ರವಾಹದ ರಣಕೇಕಿಗೆ 65 ಹೆಚ್ಚು ಜನ ಉಸಿರು ಚೆಲ್ಲಿದ್ದಾರೆ. ಬರೋಬ್ಬರಿ 35 ಲಕ್ಷ ಜನ ಬೀದಿಗೆ ಬಿದ್ದಿದ್ದು ಅತಂತ್ರರಾಗಿದ್ದಾರೆ. ತಮ್ಮ ಕಣ್ಣೆದುರಿಗೆ ತಮ್ಮ ಕನಸಿನ ಸೂರು ಜಲಾಹುತಿಯಾಗ್ತಿದ್ರು. ಏನೂ ಮಾಡಲಾಗದ ಅಸಹಾಯಕ ಪರಿಸ್ಥಿತಿ ಅವರದ್ದಾಗಿತ್ತು. ಇನ್ನೂ 26 ಜಿಲ್ಲೆಗಳ 3376 ಹಳ್ಳಿಗಳು ಸಂಪೂರ್ಣ ಛಿದ್ರ ಛಿದ್ರವಾಗಿವೆ. 36,000 ಮನೆಗಳು ನೆಲಕ್ಕುರುಳಿವೆ.
ರಾಜ್ಯದಲ್ಲಿ ಅತಂತ್ರರಾಗಿರುವ ಜನರನ್ನ ನಿರಾಶ್ರಿತ ಶಿಬಿರಗಳಿಗೆ ಸೇರಿಸಲಾಗುತ್ತಿದೆ. ಅಸ್ಸಾಂನಲ್ಲಿ ಒಟ್ಟು 629 ನಿರಾಶ್ರಿತ ಶಿಬಿರವಿದ್ದು ಎಲ್ಲರೂ ಅಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ಇನ್ನು ಅಸ್ಸಾಂ ಜನರಪಾಲಿಗೆ ಜೀವನಾಡಿಯಾಗಿದ್ದ ಬ್ರಹ್ಮಪುತ್ರ ಈಗ ಅಕ್ಷರಶಃ ಬ್ರಹ್ಮರಾಕ್ಷಸನ ರೂಪ ತಾಳಿದ್ದಾನೆ. ಬ್ರಹ್ಮಪುತ್ರ ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿದ್ದು ಅಸ್ಸಾಂ ಜನರ ಜೀವನ ಬರ್ಬಾದಾಗಿಬಿಟ್ಟಿದೆ. ಕಳೆದ ತಿಂಗಳಿನಿಂದ ಬಿಹಾರ ಕೂಡ ಪ್ರವಾಹದ ರಣವೇಗದ ದಾಳಿಗೆ ಕುಗ್ಗಿ ಹೋಗಿದೆ. ಇಲ್ಲಿನ ಜನ ಜಲರಾಕ್ಷಸನ ಆರ್ಭಟಕ್ಕೆ ಸಂಪೂರ್ಣ ಹೈರಾಣಾಗಿಬಿಟ್ಟಿದ್ದಾರೆ. ಬಿಹಾರದಲ್ಲಿ ಪ್ರವಾಹದ ರಣರಣ ನರ್ತನಕ್ಕೆ ಹಲವು ಜಿಲ್ಲೆಗಳು ಗ್ರಾಮಗಳು ಸಂಪೂರ್ಣ ಜಲಸಮಾಧಿಯಾಗಿವೆ. ಬಿಹಾರದ ಪಾಲಿಗೆ ಜೀವನಾಡಿಯಾಗಿದ್ದ ಹಲವು ನದಿಗಳೇ ಈಗ ಜೀವ ಬಲಿಪಡಿತಿವೆ. ಕಮಲಾ ನದಿ ಬಿಹಾರದ ಹಳ್ಳಿಗಳಿಗೆ ರಭಸದಲ್ಲಿ ನುಗ್ಗಿ ಜನರ ಜೀವನವನ್ನೇ ಬರ್ಬಾದ ಮಾಡಿಬಿಟ್ಟಿದೆ. ನದಿಯ ಆಕ್ರೋಶ ನೋಡಿ ಬಿಹಾರದ ಜನ ತತ್ತರಿಸಿ ಹೋಗಿದ್ದಾರೆ. ಕಮಲಾ ಅನ್ನೋ ನದಿ ಒಂದು ಹಳ್ಳಿಗೆ ನುಗ್ಗಿದೆ. ಇದರಿಂದ ಬರೋಬ್ಬರಿ 100 ಮನೆಗಳು ಸಂಪೂರ್ಣ ಜಲಸಮಾಧಿಯಾಗಿವೆ. ಬರೋಬ್ಬರಿ 55,000 ಜನರ ಮೇಲೆ ಗದಾ ಪ್ರಹಾರ ಮಾಡಿದೆ ಈ ನದಿ. ಹಳ್ಳಿಗಳಲ್ಲಿ 3 4 ಅಡಿಯವರೆಗೆ ನೀರು ಹರಿದಿದ್ದು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುತ್ತಿದ್ದ ರಸ್ತೆಗಳು ಕೂಡ ಜಲಸ್ವಾಹ ಆಗಿಬಿಟ್ಟಿವೆ. ಮುಂಬೈನಲ್ಲಿ ಮಳೆ ಬಂದುಬಿಟ್ರೆ ಸಾಕಪ್ಪ, ಯಾಕಾದರೂ ಈ ಮಳೆ ಬಂತು ಅಂತ ಜನ ಹಿಡಿಶಾಪ ಹಾಕ್ತಾ ಇರ್ತಾರೆ. ಯಾಕಂದ್ರೆ ಜಲಸ್ಫೋಟಕ್ಕೆ ಇಲ್ಲಿನ ಜನರ ಜೀವನವೇ ಸಂಪೂರ್ಣ ಅಸ್ತವ್ಯಸ್ತವಾಗಿಬಿಡುತ್ತೆ. ನಗರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ರಂತೂ ಪರಿಸ್ಥಿತಿ ಕೇಳೋದೇ ಬೇಡ. ಪ್ರವಾಹದ ಪ್ರಕೋಪಕ್ಕೆ ಇಡೀ ವಾಣಿಜ್ಯ ನಗರವೇ ನಲುಗಿ ಹೋಗಿದೆ. ಕಳೆದ 2 ಬೆಂಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಮುಂಬೈ ಪರಿಸ್ಥಿತಿಯಂತೂ ನರಕ ಆಗಿಬಿಟ್ಟಿದೆ. ಜುಲೈ ತಿಂಗಳ 16 ದಿನದಲ್ಲಿಯೇ ವಾಣಿಜ್ಯ ನಗರದಲ್ಲಿ ಬರೋಬ್ಬರಿ 1024 mm ಮಳೆ ಸುರಿತಿದೆ. ಶೇಕಡಾ 122 ಸರಾಸರಿ ಮಟ್ಟದಲ್ಲಿ ಮಳೆ ಬಿದ್ದಿದೆ. ಇನ್ನೂ ಇದೇ ರೀತಿ ಪ್ರವಾಹವಾಗ್ತಿದ್ರೆ ಮುಂಬೈ ಜನರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಮಹಾರಾಷ್ಟ್ರದಲ್ಲಿ ಈ ರೀತಿ ಪ್ರವಾಹ ಪ್ರಕೋಪ ಬೀರ್ತಾ ಇರೋದ್ರಿಂದ ಉತ್ತರ ಕರ್ನಾಟಕಕ್ಕೂ ಪ್ರವಾಹದ ಭೀತಿ ಎದುರಾಗಿದೆ. ರಾಜ್ಯದಲ್ಲಿ ಇನ್ನೂ 5 ದಿನ ವರುಣಾರ್ಭಟ ಮುಂದುವರಿಯಲಿದೆಯಾ? ಕೊಡಗು ಕರಾವಳಿಯಲ್ಲಿ ಮನೆ ಮಾಡಿದ್ಯಾ ಆತಂಕ? ಹೈ ಅಲರ್ಟ್ ಕಣ್ಗಾವಲಿನಲ್ಲಿದೆಯಾ ರಾಜ್ಯದ ಜಿಲ್ಲೆಗಳು? ಮುಂಬೈ ಪ್ರವಾಹ ಉತ್ತರ ಕರ್ನಾಟಕಕ್ಕೆ ತರತ್ತ ಆಪತ್ತು. ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ.